ಹೋಗ್ ಬರ್ತೀನಿ ಆಂಟಿ. ನನ್ ಮಗನೇ ನೀರ್ ಹಾಕ್ಬೇಡ, ರಾಕು ರಾಕು. ಅಮ್ಮ ನಿನಗೆ ದೆವ್ವ ದೀವ ಮೆಟ್ಕೊಂಡಿದ್ಯ ಹೇಗೆ? ಮುಟ್ಟೆ ಬಿಸ್ಬೇಕಾನೆ ನೋಡಿಲಿ, ಬೆಟ್ಟೆಲ್ಲ ಒಂದೇ ಆಗೋಯ್ತು. ಮೊದ್ಲೇ ಜನ ನೀರಿಲ್ಲ ನೀರಿಲ್ಲ ಅಂತ ಬೊಬ್ಬೆ ಹೊಡಿತಿದ್ದಾರೆ. ನೀನು ಒಳ್ಳೆ ಬೇಕಾಗಿದ್ದೆಲ್ಲ ಬಿಟ್ಟು ಬೇಡದ ಕಲೆ ಓಡುತ್ತೆ ನಿನಗೆ. ಜನಕ್ಕೆ ಬೊಬ್ಬೆ ಹಾಕೋ ತರ ವಿಷಯ ಕೊಡ್ಬೇಕು ಅಂತ ನಾನಿದ್ರೆ ನೀನು ಅದನ್ ಯಾವ್ದನ್ನು ತಲೆಗೆ ಹಾಕೊಳ್ದೆ ನಿದ್ದೆ ಮಾಡ್ತೀಯ? ಅಯ್ಯೋ ನಾಲಾಯಕ್ ನನ್ ಮಗನೇ, ಎದ್ರು ಎಣ್ಣೆ ಕನ್ಸಲ್ಲು ಎಣ್ಣೆ. ನೀನ್ ಹಿಂಗೆ ಮಾಡ್ತಿದ್ರೆ ಆ ಕುರ್ಚಿನ ಕನಸಾಗೆ ಉಳಿಯತ್ತೆ. ಏನಮ್ಮ ಮಾತಾಡ್ತೀಯಾ, ನೆನ್ನೆ ಅಷ್ಟೊಂದಲ್ಲ ಮಾಡಿಲ್ವಾ? ಕುರ್ಚಿ ಭದ್ರವಾಗಿ ಇಟ್ಟಿದೀನಿ, ಹೇಗಾದ್ರೂ ಮಾಡಿ ಆ ರಘುರಾಮನ ಬೀಳ್ಸ್ಬೇಕಷ್ಟೇ. ನಾನು ಅಲ್ಲಿ ಕೂರೋದ್ ಫಿಕ್ಸ್. ಫಿಕ್ಸ್ ಆಗಿರೋದು ಅವರಿಬ್ರು ಮದ್ವೆ. ಮದ್ವೆನ ಅಪ್ಪುಗೋರಿದ ನಾನೇನ್ ಕನ್ಸ್ ಕಾಣ್ತಾ ಇದ್ದೀನ ಶರಣ? ನನ್ ತಾಳ್ವೆ ಪರೀಕ್ಷೆ ಮಾಡ್ಬೇಡ. ನಿನ್ನೆ ಅಷ್ಟು ಬಿಲ್ಡಪ್ ಕೊಟ್ಟು ತುಪ್ಪ ಸುರಿದೆ ಕಿಡಿ ಹಚ್ಚದೆ ಅಂತ ಬೊಗಳೆ ಬಿಟ್ಟೆ. ಇವತ್ ನೋಡಿದ್ರೆ ಆ ಗೌರಿ ಬೆಳಗ್ ಬೆಳಗ್ಗೆ ಅಪ್ಪ ಮನೆಗೆ ಹೋಗಿದಾಳಂತೆ. ಇದೇನಾ ಇದೇನಾ ನೀನು ಅವ್ರ ಸಂಬಂಧ ಕೆಡಿಸಿರೋ ಚಂದ? ನೀನು ನಂಬ್ಕೊಂಡ್ರೆ ಅಷ್ಟೇ ಕತೆ, ಯಾರ್ ಕೂದ್ಲು ಕೊಂಕಲ್ಲ. ಅವ್ರ ಪಾಡ್ ಗೌರು, ನಿನ್ ಪಾಡ್ ನೀನು. ಬೇಡ, ನನ್ನ ಕೆಲ್ಸ ನಾನೇ ಮಾಡಿಸ್ತೀನಿ. ನೀ ಚೆನ್ನಾಗಿ ನಿದ್ದೆ ಮಾಡು, ಇನ್ನೊಂದ್ ನಾಲ್ಕು ಬಾಟ್ಲು ತಂದು ಕುಡಿ. ಅಮ್ಮ ಇವತ್ ಹಾಗಾಗಲ್ಲ, ಇವತ್ ನಾನು ಕೊಡೋ ಏಟಿಗೆ ಅವ್ರು ಮುಟ್ ನೋಡ್ಕೋಬೇಕು. ಆ ಮಂಗಳಮ್ಮ ಪೂಜೆ ಹೊಡಿಯೋದಕ್ಕೆ ಗೌರಿನ ಕಳ್ಸಿದಾನ ರಘುರಾಮ? ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಇವತ್ತಿದೆ ಹಬ್ಬ, ಆ ಮಂಗಳಮ್ಮಂಗೆ ಹೇಗೆ ಎಲ್ಲಿ ಬತ್ತಿಡಬೇಕು ನನಗೆ ಗೊತ್ತು. ಈ ತರ ಬಿಲ್ಡಪ್ ಕೊಟ್ಟು ಕೊಟ್ಟು ಮಾತಾಡಕ್ಕೆ ಏನ್ ಕಡಿಮೆ ಇಲ್ಲ. ಮೊದ್ಲು ಆ ಎರಡು ಮನೆಗಳನ್ನ ಒಬ್ರಿಂದ ಒಬ್ರಿಂದ ದೂರ ಮಾಡು. ಅವರಿಬ್ರು ಮಧ್ಯೆ ಮುಖಾಮುಖ ನೋಡಕ್ ಆಗದೆ ಇರೋ ಹಾಗೆ ಜಗಳ ತಗೊಂಡ. ಅಪ್ಪು ಆ ಮನೆಯಿಂದ ದೂರ ಆದ್ರೆ ಅಷ್ಟೇ ನಿನ್ಗೆ ಆ ಕುರ್ಚಿ. ತಾಕ ತುಂತಿದ್ರೆ ಮೊದ್ಲ ಆ ಕೆಲ್ಸ ಮಾಡು, ಆಮೇಲೆ ಬಿಲ್ಡಪ್ ಕೊಟ್ಕೋ. ನನಗೆ ಗೊತ್ತು ಆ ಮಂಗಳಮ್ಮನ ಹೇಗ್ ಡೀಲ್ ಮಾಡ್ಬೇಕು ಅಂತ. ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ತೀಯಲ್ಲ. ಅಪ್ಪುನ ಮನೆಯಿಂದ ದೂರ ಮಾಡೇ ಮಾಡ್ತೀನಿ. ನಿನಗೆ ಯಾವಾಗ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ? ಇದಾ ನಿನ್ ಕಾಲೇಜಲ್ಲಿ ಕಲ್ತಿರೋದು? ಇದಾ ನಾನು ನಿಂಗೆ ಹೇಳ್ಕೊಟ್ಟಿರೋ ಸಂಸ್ಕಾರ? ಆ ವಿಷಯ ಬಿಟ್ಬಿಡು, ಆಗಿದ್ದಾಗೋಯ್ತು, ಮತ್ತೆ ಚರ್ಚೆ ಮಾಡ್ಬೇಡ. ಅವ್ರವ್ರದ್ದು ಏನೋ ಇರುತ್ತೆ, ನೀನ್ ತಲೆ ಹಾಕ್ಬೇಡ. ಹ್ಮ್ ಬಂದ್ಬಿಟ್ಟ, ಇವಳು ಮಾಡಿದ್ದೆ ಸರಿ ಅಂತ ತಂಗಿ ಪರ ವಹಿಸ್ಕೊಂಡು. ನಾನಲ್ದೆ ಇನ್ಯಾರು ಮಾಡ್ತಾರೆ? ಅಚ್ಚು ಇನ್ನು ಮುಖ ಉದಿಸ್ಕೊಂಡಿದ್ಯಾ? ಹೋಗು ಕಾಲೇಜ್ ಹೋಗು, ಲೇಟ್ ಆಯ್ತು. ರಾಜು ನೀನು ಹೊರಡ. ಅಣ್ಣ ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೆಲ್ಗೆ? ಪ್ರೆಸ್ಗೆ. ಬೆಳಿಗ್ಗೆ ನಾನು ಅಲ್ಲಿಗೆ ತಾನೇ ಹೋಗೋದು. ಏನಾಯ್ತೆ? ಇಲ್ಲ ಅಣ್ಣ, ನೀನ್ ಇವತ್ತಿಂದ ಪ್ರೆಸ್ಸಿಗೆ ಹೋಗಲ್ಲ, ಹೋಗಕ್ ನಾನ್ ಬಿಡಲ್ಲ.
ಪ್ರೆಸ್ಸಿಗೆ ಹೋಗದೆ ನಾವೇನ್ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋದೇನೆ? ಅದಕ್ಕೆ ನೀನ್ ಬೇರೆ ಏನಾದ್ರೂ ಮಾಡು. ನೆನೆ ನಿನಗೆ ಅವ್ರ ಅವಮಾನ ಮಾಡಿದ್ಮೇಲೆ ಮತ್ತೆ ನೀನ್ ಅಲ್ಲಿ ಕೆಲ್ಸಕ್ಕೆ ಹೋಗೋದ್ ಸರಿ ಇಲ್ಲ. ನೀನ್ ಹೋಗ್ತಾ ಇಲ್ಲ ಅಷ್ಟೇ. ಲೇ ಅರ್ಜು, ಏನೇ ಆಗಿದೆ ನಿನ್ಗೆ? ಅವಳ ಗೌಳಿಲಿ ಮನೆ ತನಕ ಮನೆಗೆ ಬಂದು ಮಾತಾಡಿದ ತಕ್ಷಣ ಅವ್ರು ಮಾಡಿದ ಅವಮಾನ ಮುಗ್ಯಲ್ಲ. ನೀನ್ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಆಯ್ತು, ಈ ಗೂಬೆಗೆ ಮುಂಚಿಂದಲೂ ಆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡೋದ್ ಇಷ್ಟ ಇರ್ಲಿಲ್ಲ, ಈಗ ಅದನ್ನು ಸಮಯ ನೋಡಿ ನಿಲ್ಲಿಸ್ತಿದ್ದಾಳೆ. ಅಚ್ಚು, ಇದ್ರ ಬಗ್ಗೆ ಮತ್ತೆ ಪಂಚಾಯತಿ ಸೇರೋದ್ ಬೇಡ. ನನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ನಿನ್ನೆ ಅಷ್ಟೆಲ್ಲ ಆದ್ರೂ ಯಾವ ಮುಖ ಇಟ್ಕೊಂಡು ಹೋಗ್ತೀಯ ಅಣ್ಣ? ಆ ಗೌರಿ ಏನೋ ಮರ್ಯಾದೆ ಬಿಟ್ಟು ಮನೆ ತನಕ ಬಂದ್ಲು ಅಂತ ನೀನ್ ಕೆಲ್ಸಕ್ಕೆ ಹೋಗೋದ್ ಸರಿ ಇಲ್ಲ. ನೀನ್ ಹೋಗ್ತಾ ಇಲ್ಲ ಅಷ್ಟೇ. ನೋಡಚ್ಚು, ಹೊರಗಡೆ ಒಂದ್ಸಲ ಎಲ್ಲಾನು ಹೇಳಿದೀನಿ. ನೆನ್ನೆ ಆಗಿದ್ರಲ್ಲಿ ಅವ್ರ ತಪ್ಪು ಇಲ್ಲ, ನಮ್ ತಪ್ಪು ಇಲ್ಲ. ನೆನ್ನೆ ಜಗಳ ಆಗಿದ್ದು ಮಾಡಿಸಿದ್ದು ಎಲ್ಲ ಆ ಶರಣ. ಅಷ್ಟು ಅರ್ಥ ಮಾಡ್ಕೊಳ್ದೆ ಹೆಗ್ಡೆ ಮನೆಯವ್ರ ಹತ್ರ ಮಾತು ಬಿಟ್ರೆ, ವರ್ಷದಿಂದ ಬಂದಿರೋ ಸತ್ಯ ಸಂಬಂಧ ಕೆಡ್ಸ್ಕೊಂಡ್ರೆ ಇನ್ನು ಅಣ್ಣನಷ್ಟು ಮುಟ್ಟಲ್ಲ ಬೇರೆ ಯಾರು ಇಲ್ಲ. ನೋಡು, ನೀನ್ ಇದನ್ನ ಅರ್ಥ ಮಾಡ್ಕೊ. ಶರಣನ ಆಟಕ್ಕೆ ಬಲಿಯಾಗಿ ನಾನು ನನ್ನ ಕೆಲಸ ಬಿಡಲ್ಲ ಅಷ್ಟೆ. ಏನರ್ಚನ, ಪ್ಲಾನ್ ಫ್ಲಾಪ್ ಆಯ್ತಂತ ಸಿಟ್ಟ? ಏನ್ ಪ್ಲಾನು? ಅಲ್ಲಲ್ಲಲ್ಲಲ್ಲ, ಸಿಟ್ಟಲ್ಲ ನೋಡ್ಬಿಟ್ರೆ ನಾನ್ ಭಯ ಪಡ್ತೀನ? ನಂಗ್ ಗೊತ್ತು ಅಚ್ಚು, ಅಪ್ಪು ಆ ಪ್ರೆಸ್ ಅಲ್ಲಿ ಕೆಲಸ ಮಾಡೋದ್ ನಿಂಗೆ ಇಷ್ಟ ಇರ್ಲಿಲ್ಲ. ಈ ವಿಷಯ ಹಸಿಯಾಗಿರುವಾಗ್ಲೆ ನೀನ್ ಅವನ್ನ ಅಲ್ಲಿಂದ ಬಿಡ್ಸೋ ಪ್ಲಾನ್ ಮಾಡ್ದೆ. ಸಿಕ್ಕಿದೆ ಚಾನ್ಸ್ ಅಂತ ನಿನ್ ಬೇಳೆನ ಬೇಯಿಸ್ಕೊಳಕ್ ಹೊರಟಿದ್ದೆ. ಆ ಗೌರಿ ಬಂದ್ ನೀರ್ ಹಾಕುದ್ಲು, ಅಪ್ಪು ಅಣ್ಣ ಬೆಂಕಿನೇ ಆರಿಸ್ಬಿಟ. ಪಾಪ ನಮ್ಮಚ್ಚು. ಸೌಮ್ಯ, ಉರ್ಕೊಂಡ್ ಕಿರ್ಚ್ಬೇಡ. ಈಗ ಹೆಂಗೂ ನಿಂಗ್ ಬೇಕಾಗಿರೋದ್ ಯಾವ್ದು ಆಗ್ತಾ ಇಲ್ಲ. ಇಲ್ಲಿ ತನಕನೂ ಕಾಲೇಜಲ್ಲಿ ಗೌರಿ ಹೇಳಿದ ಮಾತೇ ನಡೀತಾ ಇತ್ತು. ಆದ್ರೆ ಇವತ್ತು ಗೌರಿ ಮೊದ್ಲನೇ ಸಲ ನಮ್ಮ ಮನೆಗೆ ಬಂದ್ಲು, ಇಲ್ಲೂ ಅವಳ ಮಾತೇ ನಡೀತು. ಏನ್ ಸೂಪರ್ ಅಲ್ವಾ, ನಿಮ್ ಮನೇಲಿ ನಿನ್ ಮಾತೇ ನಡೀತಿಲ್ಲ. ಲೇ ಅರ್ಚು, ತಗೋ, ದಿನ ಇದೆ ಆಗೋಯ್ತು ನಿಂದು ಊಟ ಡಬ್ಬಿ ಬಿಟ್ಟೋಗೋದು. ಇವತ್ ಮತ್ತೆ ಅಪ್ಪನ್ ಕಳ್ಸಲ್ಲ ನಾನು. ನನಗ್ ಬೇಡ, ನನಗ್ ಆ ಊಟ ಬೇಡ. ಹೆಗ್ಡೆ ಪ್ರೆಸ್ಸಿಂದ ಬಂದಿರೋ ದುಡ್ಡಿನ ಊಟ ಅದು, ನನಗ್ ಬೇಡ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಿಮಗ್ ಊಟ ಸೇರ್ಬೋದು, ನನಗಲ್ಲ. ಹಾಕ್ತೀನಿ ನೋಡು. ನೆನ್ನೆ ಅವಮಾನ ಆಗಿದ್ದು ಶರಣನಿಂದ ಅಂತ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಹೌದಮ್ಮ ಹೌದು, ಅದು ನಿನಗ್ ಗೊತ್ತು, ನನಗ್ ಗೊತ್ತು, ಅಣ್ಣಂಗ್ ಗೊತ್ತು. ನೆನ್ನೆ ನಡೆದಿದ್ದು ಎರಡೂ ಕಡೆ ತಪ್ಪಾದ್ರು ಜನ ಯಾವಾಗ್ಲೂ ಬಡವ್ರದೇ ತಪ್ಪು ಅನ್ನೋದು. ನೆನ್ನೆ ಶರಣನೇ ಜಗಳ ಶುರು ಮಾಡಿರ್ಬೋದು, ಆದ್ರೆ ಭಾರತಮ್ಮ ನಿನ್ನೇ ತಾನೇ ಆಡ್ಕೊಂಡಿದ್ದು. ಅಣ್ಣ ಸೋನಿಕನ್ ವಿಷಯದಲ್ಲೂ ಹಾಗೆ ತಾನೇ ಆಗಿದ್ದು. ಸೋನಿಕಾನೇ ಅಣ್ಣಂಗ್ ಮೋಸ ಮಾಡಿದ್ರು, ಜನ ಅವ್ರಿಗೇನು ಅಂದಿಲ್ಲ. ಅಣ್ಣ ಚಿನ್ನದ ಬಟ್ಲಿಗೆ ಆಸೆ ಪಟ್ಟಿದ್ದು ಅಂದ್ರು. ಯಾಕೆ ಈ ಹಿಂದೆ ಆಗಿದ್ ನೆನ್ಪಿದ್ರು ಮತ್ತೆ ಆ ಶ್ರೀಮಂತರ ಮನೆ ಚಾಕ್ರಿಗೆ ಹೋಗ್ತೀರಾ? ಅವಮಾನ ಆದ್ಮೇಲೆ ದೂರ ಇರ್ಬೇಕಮ್ಮ, ಬಂದ್ರು ಕರೆದ್ರು ಅಂತ ಬಾಲ ಅಳ್ಳಾಡ್ಸ್ಕೊಂಡು ಹೋಗೋದಲ್ಲ. ನಮಗೂ ಶ್ರೀಮಂತರಿಗೂ ಆಗ ಬರಲ್ಲ ಅಮ್ಮ. ಹಿಂದೆ ಸೋನಿಕಾ ಬಂದ್ಲು, ನುಲಿದ್ಲು, ಅಣ್ಣನ ಜೀವನ ಹಾಳ್ ಮಾಡಿದ್ಲು. ಇವತ್ತು ಆ ಗೌರಿ ಅವಳು ತಂಗಿ ಬಂದಿದ್ದಾಳೆ, ನೀನು ಅಣ್ಣ ಮನೆ ಸೇರಿಸ್ಕೊಂಡ್ರಿ. ಮುಂದೆ ಏನೇನ್ ಅವಮಾನ ಕಾದಿದ್ಯೋ. ಶ್ರೀಮಂತರು ಮನೆಯವ್ರು ತಪ್ಪು ಮಾಡಿದ್ರು, ಜನ ಅನ್ನೋದು ನಮ್ಮನೆ. ಅದನ್ನ ಕೇಳಕ್ ನಾನ್ ತಯಾರಿಲ್ಲ, ನೀನ್ ತಯಾರಿದ್ರೆ ಆಲ್ ದ ಬೆಸ್ಟ್.
ಏನೋ ರವಿ, ಬೇಗನೆ ಬಂದಿದ್ಯಾ? ಹೇಳಕ್ಕಿಡು. ಏಯ್, ಯಾಕೆ ನನ್ನ ವಸ್ತುಗಳನ್ನೆಲ್ಲ ಬಿಸಾಕ್ತಿದ್ಯಾ? ಯಾರೋ ನೀನು? ನಿನ್ನ ವಸ್ತುಗಳನ್ನಷ್ಟೇ ಅಲ್ಲ, ನಿನ್ನನ್ನು ಹೊರಗಡೆ ಬಿಸಾಕೋದೆ.